ನಿನ್ನ ಕಣ್ಗಳ ಬಿಸಿಯ ಹನಿಗಳು ನೂರು ಕತೆಯ ಹೇಳುವೆ ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿವೆ ಸ್ಕ್ರೀನ್ ಮೇಲೆ ನೋಡ್ತೀರಿ ಅಪ್ಪು ಸಿನಿಮಾದ ಬಳಿಕ ಅಪ್ಪು ಸರ್ನ ಕೆಲವೊಂದು ಕಡೆ ಯಾವುದೋ ಸ್ಟೇಜಲ್ಲಿ ಹೇಳ್ತೀರಿ ಏಯ್ ಅವನೇ ನನ್ನ ಕಾಂಪಿಟೇಟರ್ ಆ ಲೆವೆಲ್ಗೆ ಮಾಡ್ತಾನೆ ಆ್ಯಕ್ಟ್ ಅಂತ ಅದು ಹೆಂಗಿರುತ್ತಲ್ಲ ಸುಮ್ಮನೆ ಹಿಂಗೆ ಯಾವ ಸಿನಿಮಾ ತುಂಬ ಇಷ್ಟ ನನಗೆ ಅಪ್ಪುದು ಅಂತ ನೆನ್ಪು ಮಾಡ್ಕೊಳ್ಳೋದು ಐ ತಿಂಕ್ ಅಪ್ಪುದು ನನಗೆ ಆಲ್ಮೋಸ್ಟ್ ಎಲ್ಲ ಫಿಲ್ಮು ಇಷ್ಟ ನೋ ಡೌಟ್ ಅಬೌಟ್ ಬಟ್ ನನಗೆ ಅರಸು ತುಂಬ ಇಷ್ಟ ಅರಸು ತುಂಬ ಇಷ್ಟ ಯಾಕಂದರೆ ತುಂಬ ಡಿಫಿಕಲ್ಟ್ ರೋಲ್ ಅದು ಸೋಷಿಯಲ್ ಆಗಿದ್ರು ಅದರಲ್ಲಿ ಒಂದು ಪೇಯ್ನು ಒಂದು ಪ್ಯಾಷನ್ನು ಎಲ್ಲ ಇದೆ ಪರ್ಸ್ನಾಲಿಟಿ ಇದೆ ಎಲ್ಲದನ್ನು ಚೆನ್ನಾಗಿ ತೂಗಿಸ್ಕೊಂಡು ಅಷ್ಟೇ ಅಳತಿಯಲ್ಲಿ ಕಣ್ಣಲ್ಲಿ ಕಣ್ಣಲ್ಲಿ ಆ ಭಾವನೆ ಆ ನಡೆಯಲ್ಲಿ ಆ ಭಾವನೆ ಆ ನೋಟದಲ್ಲಿ ಆ ಭಾವನೆ ಆ ವಾಯ್ಸಲ್ಲಿ ಆ ಭಾವನೆ ಎಲ್ಲ ಬರೀ ಈ ಹ್ಯಾಸ್ ಗಾಟ್ ಫೀಲಿಂಗ್ಸ್ ಇನ್ ಎವ್ರಿಥಿಂಗ್ ಕಣ್ಣಲ್ಲಿ ಫೀಲಿಂಗ್ ಇದೆ ನಗುವಲ್ಲಿ ಆ ಫೀಲಿಂಗ್ ಇದೆ ಅವ್ನ ಪರ್ಸ್ನಾಲಿಟಿಲಿ ಆ ಫೀಲಿಂಗ್ ಇದೆ ವೆರಿ ರೇರ್ ನಾವು ಇನ್ಸ್ಟಿಟ್ಯೂಟ್ ಹೋಗೋದ್ರಿಂದ ವಿ ಆಲ್ವೇಸ್ ಸಿ ದ ಬಾಡಿ ಲ್ಯಾಂಗ್ವೇಜ್ ಎಲ್ಲದೂ ನೋಡಿ ಇದೆಲ್ಲ ಒಂದು ಕಡೆ ಯೋಚನೆ ಮಾಡಿ ಇನ್ನೊಂದು ಕಡೆ ಸಡನ್ ಆಗಿ ಒಂದು ಆ್ಯಂಗಲ್ ನೋಡಿ ಅವರಿಲ್ಲ ಅಂತ ತಕ್ಷಣ ಅಯ್ಯೋ ಎಂಥ ದೊಡ್ಡ ಲಾಸ್ ಲೈಫಲ್ಲಿ ಅದು ನಾವು ಅನ್ಕೊಳ್ಳೋದೇ ಸ್ವಲ್ಪ ಕಮ್ಮಿ ಮಾಡಿಬಿಟ್ಟು ಅವನ್ನ ನಾವು ಜೀವಂತವಾಗಿಡ್ಬೇಕು ಅಮರವಾಗಿಡ್ಬೇಕು ಅವನೇ ಅಮರ ಅದನ್ನು ನಾವು ಮನಸ್ಸಲ್ಲಿ ಕಟ್ಟಿ ಮಾಡ್ಕೊಂಡು ಅವನ್ನ ಅವನ ಆಸೆಗಳೇನು ಅವನೇನಿದು ಅವನೇನು ಆಂಬಿಷನ್ ಏನು ಮಾಡಿದ್ದ ಅದನ್ನು ಹೆಂಗೆ ಮುಂದಕ್ಕೆ ತಗೊಂಡು ಹೋಗ್ಬೇಕನ್ನೋದು ನೋಡಬೇಕು ಯಾಕಂದರೆ ಅದಕ್ಕೆ ನಾನು ಸಿಂಪಲಾಗಿ ಯಾಕೆ ಅವತ್ತು ಶೋ ಶುಡ್ ಗೋ ಆನ್ ಅಂತ ಹೇಳ್ತಂದರೆ ಯಾಕಂದರೆ ಅವರು ಸಿನಿಮಾ ಇಂಡಸ್ಟ್ರೀಲಿಂದ ಇದ್ದವರು ಸೊ ಈ ಸಿನಿಮಾ ಇಂಡಸ್ಟ್ರೀಲಿ ಯಾವಾಗಲೂ ಅಷ್ಟೇ ಪ್ರತಿಯೊಂದು ನಡೀತಾ ಹೋಗಬೇಕು ಇವತ್ತು ಒಬ್ಬೊಬ್ಬರು ಒಂದೊಂದು ದಿನ ಹೋಗಲೇಬೇಕಾಗುತ್ತೆ ಬಟ್ ಇಷ್ಟು ಬೇಗ ಬರಬೇಕಾಗಿಲ್ಲ ಅಪ್ಪುಗೆ ಇಷ್ಟು ಬೇಗ ಬಟ್ ಅಪ್ಪುಗೆ ಬಂತು ಅನ್ಸುತ್ತೆ ಶಿವಣ್ಣ ಸಡನ್ ಆಗಿ ಅವರಿಲ್ಲ ಅಂದ ತಕ್ಷಣನೇ ಹೋಗೋ ವಯಸ್ಸಲ್ಲ ಯಾರನ್ನ ಬ್ಲೇಮ್ ಮಾಡೋದು ಯಾರು ದೇವ್ರಿಗೆ ಅದೆಷ್ಟು ಜನ ಶಾಪ ಹಾಕಿದಾರೋ ಶಿವಣ್ಣ ಅವತ್ತು ನಾವು ನೋಡಿದ್ದೀವಿ ನಾವು ಕೇಳಿಸ್ಕೊಂಡಿದ್ದೀವಿ ದೇವ್ರಿಗೆ ಶಾಪ ಹಾಕಿದ್ದು ನಮ್ಮನ್ನೇ ತೊಗೊಂಡ್ಬಿಡ್ಬೇಕಿತ್ತು ನನಗೆ ವಯಸ್ಸಾಯಿತು ನಾನಿದ್ದೇನು ಸಾಧಿಸ್ಬೇಕಿತ್ತು ವಯಸ್ಸಾದ ಅಜ್ಜಿದಿರು ಆ ಥರ ಹೇಳ್ತಾರೆ ಅಂದರೆ ಅದು ವಿಧಿ ಮುಂದೆ ನಾವೇನು ಆ ಸ್ಪರ್ ಆಫ್ ಮೂಮೆಂಟಲ್ಲಿ ನಮಗೆಲ್ಲರೂ ಬೈತೀವಿ ಬಟ್ ಕೊನೆಗೆ ರಿಯಲೈಸ್ ಆದಾಗ ದೇವರೇ ಅಂತಲೇ ಹೋಗ್ತೀವಿ ಯಾಕಂದರೆ ನಾವು ಏನೋ ಸಿಂಪಲ್ಲಾಗಿ ಒಂದು ನೋವಾದರೂ ಅಮ್ಮ ಅಂತ ಹೇಳ್ತೀವಿ ತಾಯಿ ದೇವರಲ್ವಾ ನೀವು ಏನೂ ಮಾಡೋಕ್ಕಲ್ಲ ಎಲ್ಲೋ ಒಂದು ಕಡೆ ನಾವು ದೇವ್ರನ್ನ ನೆನೆಸ್ಕೊಳ್ಳೇಬೇಕಾಗುತ್ತೆ ಬಟ್ ಏನೋ ಆಗಬಾರ್ದು ಆಗೋಗಿತ್ತು ಇವಾಗ ನಾವು ಮುಂದೆ ಏನು ಮಾಡಬೇಕು ಅದನ್ನು ನಾವು ಅವನ ಇದು ಅವನ ಅವನ ಆಸೆಗಳನ್ನ ಜೀವಂತವಾಗಿಡಬೇಕು ಅವ್ರ ಫ್ಯಾಮಿಲಿನ ಒಂದು ಮಾರಲ್ ಸಪೋರ್ಟ್ಲಾಗೆ ನಾವೆಲ್ಲರೂ ನಿಂತ್ಕೋಬೇಕು ಅದು ನಾವು ಜೊತೆಲಿದ್ದೀವಿ ನಾನಾಗಲಿ ರಾಘು ಆಗಲಿ ಗೀತಾ ಆಗಲಿ ಅವರ ವೈಫ್ ಆಗಲಿ ರಾಘು ವೈಫ್ ಆಗಲಿ ಇಲ್ಲ ಪ್ರತಿಯೊಬ್ಬರು ಅವ್ರ ಫ್ರೆಂಡ್ಸ್ ಆಗಲಿ ಎವ್ರಿಬಡಿ ವಿಲ್ ಬಿ ಬಿಹೈಂಡ್ ಮಕ್ಕಳಿಗೆ ಅವ್ರಿಗೆ ನಾವು ಯಾವಾಗಲೂ ಇರ್ತೀವಿ ಅದೇನು ಹೇಳಲೇಬೇಕಾಗಿಲ್ಲ ಅದಕ್ಕಿಂತ ಹೆಚ್ಚಾಗಿ ಇಡೀ ಕರ್ನಾಟಕ ಜನತೆ ಇದೆ ಜೊತೆಗಿದೆ ಹೌದು ಯಾವಾಗಲೂ ಹೇಳ್ತೀರಿ ಅಪ್ಪು ನನಗೆ ತಮ್ಮ ಅಲ್ಲ ಮಗನ ಥರ ಮಗನ್ನೇ ಕಳ್ಕೊಂಬಿಟ್ಟೆ ಅನ್ನಷ್ಟು ನೋವು ಅಂತ ಇಲ್ಲ ಮಾತಾಡ್ತಿದ್ರೆ ತುಂಬಾ ನೋವಾಗುತ್ತೆ ಅದಕ್ಕೆ ಐ ಥಿಂಕ್ ಏಜ್ ಅಲ್ಲ ಬಟ್ ತಿರ್ಗಾ ನಾವೇ ಪದೇ ಪದೇ ನಾವು ಅದನ್ನೇ ಬರ್ತಾ ಇರ್ಬೇಕಾದ್ರೆ ನೋವು ಸಂಪೆ ಜಾಸ್ತಿ ಆಗುತ್ತೆ ಐ ಥಿಂಕ್ ಅವತ್ತು ನಾವು ಅದಕ್ಕೆ ನಾನು ಯಾವತ್ತೂ ಅಕ್ಟೋಬರ್ 29 ನೆನೆಸ್ಕೊಳ್ಳೋದಿಲ್ಲ ಒಂದು ಕಡೆ ಸಿನಿಮಾ ರಿಲೀಸ್ ಆಗುತ್ತೆ ಒಂದು ಕಡೆ ಅಪ್ಪುದು ಹಿಂಗೆ ಆಗುತ್ತೆ ಆ ಸಿನಿಮಾ ಬಗ್ಗೆ ಕೇಳ್ತಾರೆ ಕೂಡ ಎಷ್ಟು ಕಾಳಜಿ ಇರಬೇಕು ಅಣ್ಣನ ಸಿನಿಮಾ ಬಗ್ಗೆ ಅಷ್ಟು ಅಂದರೆ ಇಂಟ್ರೆಸ್ಟ್ ಯಾಕಂದರೆ ಸಿನಿಮಾ ಹಿಂದಿನ ಇವೆಂಟ್ ದಿವಸ ಆ ಸಿನಿಮಾ ಬರುತ್ತೆ ಅಂದಾಗ ಅಪ್ಪು ಸರ್ಗೆ ಎಂತ ಆಸೆ ಆಸೆ ಆಮೇಲೆ ಅವರು ಅದಕ್ಕೆ ಮುಂಚೆ ಒಂದು ಎಡಿಟಿಂಗ್ ಅಲ್ಲೇ ನಡೀತಿದ್ದ ಒಂದು ಮೂರ್ನಾಲ್ಕು ಸೀನ್ ಬಗ್ಗೆ ಯಾವಾಗಲೂ ಮಾತಾಡ್ತಿದ್ದ ಹೌದು ಹೌದು ಎಷ್ಟು ಹೊಗಳ್ತಿದ್ದ ಅಂದರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಶಿವಣ್ಣ ಹರ್ಷ ಅವರು ಎಷ್ಟು ಚೆನ್ನಾಗಿ ತೆಗೆದಿದ್ದಾರೆ ಏನು ಹೀರೋಯಿಸಮ್ ಏನು ಕಾಣ್ತೀರ ನೀವು ಆ ವಿಗ್ಲಿ ಆ ನೋಟನೇ ಚಂದ ನಿಮ್ಮದು ಹೌದು ಯು ಲುಕ್ ವೆರಿ ಡಿಫ್ರೆಂಟ್ ಈ ಕ್ಯಾರೆಕ್ಟರ್ ಆ ಕ್ಯಾರೆಕ್ಟರ್ಗೂ ಎರಡು ಇದನ್ನು ನೋಡಿದ್ದಾನೆ ಅದನ್ನು ರಿವೀಲ್ ಮಾಡಿರಲಿಲ್ಲ ಓಕೆ ಆ ಇದರಲ್ಲಿ ಟೋಟಲಾಗಿ ಡಿಫ್ರೆಂಟಾಗಿ ಕಾಣ್ತಾರೆ ಯು ಲುಕ್ ಲೈಕ್ ಚಿಕ್ಕ ಹುಡುಗನ ಥರ ಕಾಣ್ತಾರೆ ಸಡನ್ನ ಬಂದ ಒಂದು ಟ್ರಾನ್ಸ್ಫಾರ್ಮೇಷನ್ ಏನು ಚೆನ್ನಾಗಿ ಇದು ಮಾಡಿದ್ದಾರೆ ಆಮೇಲೆ ಸೀನ್ಗಳು ಭಾವನೆಗಳಿರ್ಬೋದು ಎಷ್ಟು ಚೆನ್ನಾಗಿ ತಗೊಂಡಿದ್ದಾರೆ ಸೈಲೆನ್ಸ್ಲಿ ಮಾತಾಡಿದ್ದೀರಾ ಹೌದು ಇಡೀ ಟ್ರೈಲರು ಫುಲ್ ಸೈಲೆನ್ಸ್ ಅಷ್ಟು ಮಾಡೋದು ಭಾಳ ಕಷ್ಟ
ಐ ಥಿಂಕ್ ಸಿನಿಮಾದಲ್ಲಿ ಏನೋ ಒಂದು ಪವರ್ ಇದೆ. ಒಂದು ಮೂರು ಸೀನ್ ಬಗ್ಗೆ ಹೇಳಿದೆ, ಒಂದು ಸಾಯ ಸೀನ್ ಒಂದಿದೆ, ಎಲ್ಲಿ ನಾನು ಬಂದು ಇದರಲ್ಲಿ ಬೀಳ್ದೇನೆ, ಕೆಳಗೆ ಬೀಳ್ದೇನೆ, ಹಿಂಗೆ ನಿಂತ್ಕೊಂಡಿದ್ದೇನೆ, ಅದು ಹೀರೋಯಿಸಮ್ ಆಗಿದೆ. ಹೀರೋ ಕೆಳಗಡೆ ಬೀಳಕ್ಕೆ ಬಿಟ್ಟಿಲ್ಲ, ಆ ಸ್ಲೈಡ್ ಹೇಳ್ತಾರೆ, ಮಾತಾಡ್ತಾರೆ, ಯಾವಾಗಲೂ ಹೇಳ್ತಾ ಇರ್ತಾರೆ. ಅದು ನನಗೆ ಐ ಥಿಂಕ್ ಅದೆಲ್ಲ ಜ್ಞಾಪಕ ಬಂದ್ಬಿಡುತ್ತೆ. ಇಷ್ಟೆಲ್ಲ ಹೇಳ್ಬಿಟ್ಟು ಅವ್ನು ಪಿಕ್ಚರ್ ನೋಡಿದೆ, ಹೋಗ್ಬಿಟ್ನಲ್ಲ, ಅವತ್ತೇ ಹೋಗ್ಬಿಟ್ನಲ್ಲ. ಆಮೇಲೆ ಏನು ಮಾಡೋದು ಎಲ್ರಿಗೂ ಆ ಯೋಚನೆ ಅವನಿಗೂ ಕಾಡ್ತಾ ಇರುತ್ತೆ. ಅಯ್ಯೋ ನಾನು ಹಿಂಗೆ ಹಿಂಗಾಗೋಯ್ತಲ್ಲ, ಆತ್ಮಾನದಿದ್ದರೆ ಖಂಡಿತ ಅದು. ಬಟ್ ಏನಂದರೆ ಆಸ್ ವಿ ಸೇ ಯಾವಾಗಲೂ ಎಲ್ಲರೂ ಹೇಳ್ತಾರೆ, ಅಪ್ಪು ಬಾಯಲ್ಲು ಅದೇ ಬರುತ್ತೆ, ಶೋ ಶುಡ್ ಗೋ ಆನ್, ವಿ ಶುಡ್ ಗೋ ಆನ್. ಅಪ್ಪಾಜಿ ಹೋದ್ಮೇಲೆ ನಾವು ಒಂದು ಸತಿ ಮಾತಾಡ್ಕೊಂಡಿದ್ದೇನೆ, ಶಿವಣ್ಣ ಏನು ಮಾಡಲಿ, ನಾವು ಮೂರು ಜನ ಹುಡ್ಕೋಬೇಕು, ಶೂಟಿಂಗ್ ಆಯಿತು, ಪರವಾಗಿಲ್ಲ ಅಪ್ಪು, ನೋ ಪ್ರಾಬ್ಲಮ್, ಆ ಥರ ಇಲ್ಲ, ಶಿವಣ್ಣ ವೆಯ್ಟ್ ಮಾಡೋಣ, ಒಂದು ಸಿಕ್ಸ್ ಮಂತ್ಸ್ ಆಮೇಲೆ ಸ್ಟಾರ್ಟ್ ಮಾಡೋಣ. ಆಯಿತು, ಮನೆ ಪ್ರೊಡಕ್ಷನ್ ಮಾಡ್ತಿದ್ವಿ. ಆಮೇಲೆ ಆದ್ರೂ ಈ ವೆಯ್ಟೆಡ್ ದೆನ್ ಈವೆಂಟ್ ನನಗೆ ಆವಾಗ ಒಂದು ಫಿಲ್ಮ್ ನಾನು ಒಪ್ಕೊಂಡಿದ್ದೆ, ಆವಾಗ ಆ ಶಾರ್ಟ್ ಏರೇ ಬೇಕಾಗಿತ್ತು, ಅದು ಕರೆಕ್ಟಾಗಿ ನನಗೆ ಸಂತ ಟೈಮ್. ಸೊ ನಾನು ಹೇಳ್ತೀನಿ, ಯು ಶುಡ್ ಗೋ ಆನ್, ಪಿಕ್ಚರ್ ಶುಡ್ ಗೋ ಆನ್, ವರ್ಕ್ ನಡೀತಾವೆ. ಅಪ್ಪಾಜಿ ಆಸೆನೇ ಅದು, ನಾನು ಎಲ್ಲೋಗಿದ್ದೀನಿ ಅಂತ ನಾನು ನಿಲ್ಸೋದಲ್ಲ, ಕಾರ್ಯ ನಡೀತಾ ಇರಬೇಕು. ಸೊ ಅದೇ ರೀತಿ ಹೋದ್ಮೇಲೂ ಪಿಕ್ಚರ್ ಸಂಡೇಯಿಂದ ತಿರ್ಗಾ ಸ್ಟಾರ್ಟ್ ಆಯಿತು ಪಿಕ್ಚರು. ಆಮೇಲೆ ನಾವು ಅದ್ರ ಬಗ್ಗೆ ಇದಿಲ್ಲ, ಬಟ್ ಅಭಿಮಾನಿಗಳ ದೇವರು ಯಾವತ್ತೂ ಇದು ಮಾಡಿಲ್ಲ, ಅವರು ಎಲ್ಲ ತಿರ್ಗಾ ಫ್ಯಾಮಿಲಿ ಜೊತೆಲಿ ಬಂದು ನೋಡ್ತಾ ಇದ್ದಾರೆ. ಹೌದು, ಇವತ್ತು ಅದೇ ಆಗ್ತಾ ಇದೆ. ಅದೇ ನಮಗೆ ಭಾಳ ಖುಷಿ. ಏನಂದರೆ ಅದೊಂದು ಒಂದು ಒಂದು ಕಷ್ಟದಲ್ಲಿ ಒಂದು ಸುಖ, ಒಂದು ಸಣ್ಣ ಸುಖನೇ ತಂದ್ಕೊಡ್ತಾರೆ. ಒಂದು ವಿಡಿಯೋ ಕೂಡ ಒಬ್ಬರು ವಿಲನ್ ಸಿನಿಮಾ ವಿಲನ್ ಬಿಡ್ತಾರೆ, ಯಾರು ಕೂಡ ಸಿನಿಮಾ ಕೈ ಬಿಡೋದು ಬೇಡ, ಸಿನಿಮಾ ನೋಡಿ ಅಂತ. ಒಳ್ಳೆ ಸಿನಿಮಾ ಖಂಡಿತವಾಗ್ಲೂ ನೋಡಬೇಕು. ಯಾವುದೋ ಒಂದು ಈ ಸಮಯ ಅಂತೇಳಿ ನೀವು ಹೇಳ್ತಿರಲ್ಲ, ಶೋ ಶುಡ್ ಗೋ ಅನ್ನ ಹೇಗೆ ಹೇಳಿದ್ರಿ, ಹಾಗೆ ಆ ಸಮಯ ಬಂತು, ಮೀರ್ತು, ಮತ್ತೆ ಸಿನಿಮಾ ನೋಡ್ತಿದ್ದಾರೆ, ಸಮಾಧಾನ ಆಗ್ತಾ ಇದ್ದಾರೆ ಕೆಲವೊಂದಷ್ಟು ಜನದಲ್ಲಿ. ಅದೇನೋ ಎಲ್ಲೋ ಒಂದ್ ಕಡೆ ರಿಲೇಟ್ ಆಗ್ತಾ ಇದಾರೆ ಅವ್ರು. ಹೌದು, ಒಂದು ಅವ್ರ ದುಃಖನೂ ಭಜರಂಗಿ ನೋಡಿ ಅವರು ಮರಿತಾ ಇದಾರೆ. ಅದೊಂದು ನಮಗೆ ಸ್ವಲ್ಪ ಈ ಕಷ್ಟದಲ್ಲೂ ಒಂದು ಸಣ್ಣ ಸುಖ ಕೊಡ್ತಾ ಇದಾರೆ. ಅದಕ್ಕೆ ಹೇಳೋದು ಅಭಿಮಾನಿ ದೇವರುಗಳ ಯಾಕೆ ಹೇಳ್ತೀನಿ ಅಂದ್ರೆ, ಇಂಥವೆಲ್ಲ ಇರೋದ್ರಿಂದನೇ ಇಂಡಸ್ಟ್ರಿ ನಡೆಯೋದು, ಸ್ಟಾರ್ಗಳು ಹುಟ್ಟಾಕೋದು, ಇಲ್ಲಾಂದ್ರೆ ಅವ್ರಿಲ್ಲಾಂದ್ರೆ ನಾವೆಲ್ಲ ಎಲ್ಲಿ. ನಿಜ, ತುಂಬಾ ಸಲ ಅದೇ ಹೇಳ್ತಾ ಇದ್ದಲ್ಲ ಅವಾಗಲೇ ಅಪ್ಪು ಸರ್ ಬಗ್ಗೆ, ನೀವೇ ಇನ್ಸ್ಪಿರೇಷನ್ ಅಂತ ಹೇಳ್ತಾರೆ. ಶಿವಣ್ಣನ್ ಮುಂದೆ, ಅವ್ರ ಸ್ಟೈಲ್ ಮುಂದೆ ಯಾರು ಕೂಡ ನಿಲ್ಲಕ್ ಆಗಲ್ಲ ಅಂತ, ಅವ್ರ ಎನರ್ಜಿ ಮುಂದೆ ನಿಲ್ಲಕ್ ಆಗಲ್ಲ. ಏನಂದ್ರೆ ಇವಾಗ ನಮ್ಗೆ ದೊಡ್ಡತನ ಅಷ್ಟೇ, ಒಂದು ಅಪ್ಪು ದೊಡ್ಡತನ, ಯಾಕೆ ಅಪ್ಪು ಚಿಕ್ಕ ವಯಸ್ಸು ಅದೆಲ್ಲ ಪ್ರೂವ್ ಮಾಡ್ಬಿಟ್ಟ. ಅದು ಏನೇ ಇದ್ರು ನಾನು ಯಾವತ್ತೂ ಹೇಳಲ್ಲ, ಯಾವತ್ತೂ ಹೇಳ್ತಾ ಇರ್ತೀನಿ. ಅದೇ ನಮಗೆ ಒಬ್ರಿಗೊಬ್ರು ಏನು ಒಂದು ವಿಶ್ವಾಸ ಪ್ರೀತಿ ಅಂದರೆ ಅದೇ, ದಟ್ ಈಸ್ ವಾಟ್ ವಿ ಅಂಡರ್ಸ್ಟ್ಯಾಂಡ್. ಇಂಟರ್ಡಿಪೆಂಡೆನ್ಸ್ ಇತ್ತು. ಸಡನ್ ಆಗಿ 29 ಹಂಗೆ ಆದ ತಕ್ಷಣ ಕೆಲವೊಂದು ಇಡೀ ಕರ್ನಾಟಕಕ್ಕೆ ಸಿಡ್ಲು ಬಡ್ದಂಗೆ ಆಗುತ್ತೆ, ಅದು ಸತ್ಯ. ಅದಂತೂ ಹೇಳೋದೇ ಬೇಡ, ಇಷ್ಟು ದಿವಸ ಆದರೂ ಬರ್ತಾರೆ, ನೋಡ್ತಾರೆ, ಕಣ್ಣೀರಿಡ್ತಾರೆ, ಇರಬೇಕಿತ್ತು ಅಂತಾರೆ, ದೇವ್ರಿಗೆ ಶಾಪ ಆಗ್ತಾರೆ, ನಾನು ಹೋಗ್ಬಿಡ್ಬೇಕಿತ್ತು ಅಂತೆಲ್ಲ ಹೇಳ್ತಾರೆ. ಒಂದು ಕಡೆ ಒಂದಷ್ಟು ಜನ ಇಶ್ಯೂಸ್ ಮಾಡ್ತಾರೆ, ಇಲ್ಲ ಇಷ್ಟು ಬೆಳವಣಿಗೆ ಆಗಿದೆ, ವೈಜ್ಞಾನಿಕವಾಗಿ ಬೆಳೆದಿದ್ದಾರೆ, ಇಷ್ಟು ಟೆಕ್ನಿಕಲ್ ಆಗಿ ಮುಂದೆ ಇದ್ದಾರೆ, ಅದು ಹೇಗೆ ಸಾಧ್ಯ ಅವ್ರಿಗೆ ಹೋಗೋದಕ್ಕೆ? ಒಂದು ಕಾಯಿಲೆ ಇಲ್ಲ, ಏನಂದ್ರೆ ಸಮಸ್ಯೆ ಇಲ್ಲ, ಡಾಕ್ಟರ್ನ ಬ್ಲೇಮ್ ಮಾಡೋಕ್ಕೆ ಶುರು ಮಾಡ್ತಾರೆ, ಒಂದಷ್ಟು ಕಡೆ ಇಶ್ಯೂಸ್ ಆಗುತ್ತೆ. ಹಾಗೆ ಬಟ್ ಏನಂದರೆ ಅದು ನಾವು ಇದ್ದಾಗ ಹೇಳ್ಬೋದು, ಬಟ್ ಹಿಂಗಂತೆ ಹಂಗಂತೆ ಅಂದಾಗ ಕಷ್ಟ ಅದು ಹೇಳೋದು. ಯಾರು ತಪ್ಪು ಯಾರಿದ್ದು ಅದು ದೇವ್ರಿಗೆ ಗೊತ್ತು ಅಷ್ಟೇ, ದೇವರೇ ಬಲ್ಲ ಅಷ್ಟೇ. ನಾವು ಅದ್ರ ಬಗ್ಗೆ ಆಳ್ವಾಗದಾಗ ಅವನೇ ಹೊಂಟೋಗ್ಬಿಟ್ಟ, ಇನ್ನೇನು ನಾವು ಅದ್ರ ಬಗ್ಗೆ ಡಿಗ್ ಮಾಡ್ಕೊಂಡು ಏನು ಮಾಡೋಕ್ಕೆ ಹೋಗ್ತೀನಿ ಹೇಳಿ. ಅದು ನೋವಾಗುತ್ತೆ, ಅದು ಹೇಳ್ತಾ ಹೇಳ್ತಾ ನಮ್ಗೆ ನೋವು ಜಾಸ್ತಿ ಮಾಡ್ಕೋತೀವಿ, ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ನಿಮ್ಗೆ ಯಾವತ್ತಾದರೂ ಅನಿಸಿದೆ ಅಯ್ಯೋ ನನಗೇನಾದರೂ ಒಂದು ಚೂರು ಮುನ್ಸೂಚನೆ ಸಿಕ್ಕಿದ್ರೆ, ಕ್ಲೂ ಸಿಕ್ಕಿದ್ರೆ ನನ್ನ ತಮ್ಮನ್ನ ನಾನು ಉಳಿಸ್ಕೊಂಡ್ಬಿಡ್ತಾ ಇದ್ದೆ? ಖಂಡಿತ, ಯಾರಿಗೆ ತಾನೇ ಮಾಡಲ್ಲ, ಯಾರಿಗೆ, ಎಲ್ಲರಿಗೂ ಗೊತ್ತಿರ್ತಾರೆ. ಅವ್ನಿಗೆ ಅದು ಸೂಚನೆ ಕೊಡದೆ ಹೋಗ್ಬಿಟ್ನಲ್ಲ ತಾನೇ, ಏನು ಸರಿ ಏನು ಸರಿ ಇಲ್ಲ ಅಂತ, ಯಾಕಂದ್ರೆ ನಾವು ಯಾರು ಇರಲಿಲ್ಲ. ಬಟ್ ಏನಂದ್ರೆ ಪಾಪ ಟೈಮ್ ಒಂದು ಸ್ವಲ್ಪ ಬೇಕಾಗಿತ್ತು, ಏನು ಅವಕಾಶ ಕೊಡಬೇಕಿತ್ತು ಅನ್ಸುತ್ತೆ. ಏನು ಇದನ್ನು ಏನಾಗುತ್ತೆ, ಏನಂದರೆ ಮಾತಾಡ್ತಾ ಹೋದಾಗ ಬೇರೆ ಬೇರೆ ಥರ ಇದಾಗುತ್ತೆ, ಬೇಡ. ಯಾಕಂದರೆ ದೇವ್ರಿಗೆ ಗೊತ್ತು ಶಿವಣ್ಣ, ಅವತ್ತು ಒಂದೇ ಒಂದು ಪ್ರತಿಯೊಬ್ಬರಿಗೂ ಅನಿಸಿರುತ್ತೆ, ಯಾಕಂದ್ರೆ ನನಗೂ ಅನಿಸಿದೆ, ಫ್ಯಾನ್ ಆಗಿ ಅನಿಸಿದೆ, ಭಾಳ ಪ್ರೀತಿ ನಿಮ್ಮ ಮೇಲೆ ಇಟ್ಟು ಅನಿಸಿದೆ, ಅದೇ ಥರ ಎಲ್ರಿಗೂ ಅನಿಸಿರುತ್ತೆ. ಅವತ್ತು ಆ ಸುದ್ದಿ ಕೇಳಿದಾಗ ಕನಸಾಗ್ಬಿಡಲಿ, ಸುಳ್ಳಾಗ್ಬಿಡಲಿ, ವಿಷಯ ಯಾರು ಹೇಳಿದರು, ಒಂದು ನಿಮಿಷ ಯಾರ್ಯಾರು ಫೇಸ್ಬುಕ್ಕಲ್ಲಿರ್ಬೋದು, ಇನ್ಸ್ಟಾಗ್ರಾಮಲ್ಲಿರ್ಬೋದು, ವಾಟ್ಸಪ್ಪಲ್ಲಿರ್ಬೋದು, ರಿಪ್ ಅಂತ ಹಾಕಿರೋದು, ಒಂದು ಸೆಕೆಂಡ್ ಬದಲಾಯಿಸಿದ್ರು ಅಂತ ಆ ಮಿನಿಟ್ಗೆ ನಿಜವಾಗ್ಲೂ ಅನಿಸ್ತಾ ಇದೆ. ನನಗೆ ತುಂಬ ಅನಿಸಿದೆ,
ಇಲ್ಲಿ ಹೋಗ್ಬೇಕು ನನ್ಗೆ ಗೊತ್ತು ಅಶ್ವಿನಿ ಅವ್ರಿಗೆ ಮಾತಾಡಿದಾಗ ಅವರೇ ಹೇಳ್ತಿದ್ದಾರೆ ನೋ ಮೋರ್ ಅಂತಲೇ ಹೇಳಿದ್ರು. ಅಲ್ಲೇ ನಮಗೆ ಹಾರ್ಟ್ ಬ್ರೋಕನ್ ಆಗಂತು. ಅಲ್ಲಿಂದ ನಾವು ಹಾಸ್ಪಿಟಲ್ ಹೋಗೋವರೆಗೂ ನಾನು ಒಂಥರ ಒಬ್ಬನೇ ಆಯ್ತು, ಇಲ್ಲ ಆಗಬಾರ್ದು, ಸುಮ್ಮನಾಗಿರ್ಬೇಕು, ಹೆಂಗಾದರೆ ಒಂದು ಸರಿ ಹಿಂಗೆ ಒಂದು ಮಿರಾಕಲ್ ಮಾಡ್ಬಿಡಪ್ಪ, ಟರ್ನ್ ಮಾಡ್ಬಿಡೋಣ, ಹೆಂಗಾದ್ರೂ ಅದ್ಭುತ ಮಾ ಏನು. ಅಲ್ಲೋಗಿ ನೋಡಿದಾಗ ಇನ್ನೂ ಶಿವಣ್ಣ ಇರುವಾಗ ಮಾಡೋ ಸಾಧನೆ ಬೆಳವಣಿಗೆ ಇದ್ದೇ ಇರುತ್ತೆ, ಬಟ್ ಆ ವ್ಯಕ್ತಿ ಇಲ್ಲ ಅಂದಮೇಲೆ ಬೆಳೆಯೋದಿದೆಯಲ್ಲ, ಅದನ್ನ ನಾನು ಈಗಲೇ ನೋಡಿದ್ದು ಅನ್ಸುತ್ತೆ ಜನ. ಶಿವಣ್ಣ ಇಲ್ಲ ಅಂತ ಗೊತ್ತಾದ್ಮೇಲೆ ಅವ್ರು ಮಾಡಿದಂಥ ಸಾಮಾಜಿಕ ಬೆಳವಣಿಗೆ ಸೊಸೈಟಿಲಿ ಸೊಸೈಟಿಲಿ ವೆರಿ ವಂಡರ್. ಇಷ್ಟೊಂದು ಸೋಷಿಯಲ್ ಮೀಡಿಯಾ ಇದೆ, ಎಲ್ಲದನ್ನು ಸೋಷಿಯಲ್ ಮೀಡಿಯಾನೇ ಏನು ಇಲ್ದಾಗ ಮಾಡ್ಬಿಟ್ಟು ಟ್ರೂ ಟ್ರೂ ನಾಟ್ ಬಿಗ್ ಇನ್ ಫ್ರಂಟ್ ಆಫ್ ಮೀ ಅಂತ ಆಗುತ್ತೆ. ಅದು ಕ್ಯಾಮ್ರಾ ಕಣ್ ತಪ್ಪಿಸಿ ಏನು ಮಾಡೋಕ್ಕಾಗಲ್ಲ ಅಂತಾರೆ, ಬಟ್ ಇಷ್ಟು ಒಳ್ಳೆ ಕೆಲಸಗಳು ಬೇರೆಯವ್ರ ಜೀವನದಲ್ಲಿ ಮತ್ತೆ ಪ್ರೂವ್ ಮಾಡಿದ್ರಲ್ಲ ಶಿವಣ್ಣ, ಹೋದ್ಮೇಲೂ ಕೂಡ ಅವರೊಬ್ಬರ ಕಣ್ಣನ್ನ ನಾಲ್ಕು ಜನಕ್ಕೆ ದಾನ ಮಾಡೋದು ಅದರಲ್ಲೂ ದಾಖಲೆ. ಇಟ್ ಇಸ್ ಸಮಥಿಂಗ್ ಯುನಿಕ್ ಅಂದರೆ ಅದು ಒಳ್ಳೆತನ ಆಯ್ತು, ಅದಕ್ಕೆ ಆ ಕಣ್ಗಳು ಯಾರಿಗೂ ಎಲ್ಲರಿಗೂ ಉಪಯೋಗ ಆಯ್ತು. ಸಿಂಪಲ್ ಆಸ್ ಸಿಂಪಲ್ ಆಸ್ ದಟ್. ಅವ್ರು ಎಷ್ಟು ಸಿಂಪಲ್ ಆಗಿದ್ರು ಹಾಗೆ ಕೆಲವ್ರಿಗೆ ಒಂದಿರುತ್ತೆ, ನಾನೇ ಬೆಳಿಬೇಕು ಇಂಡಸ್ಟ್ರಿಯಲ್ಲಿ, ನಾನು ದೊಡ್ಡವನಾಗಿರ್ಬೇಕು, ಅದೆಲ್ಲ ತುಂಬ ಕೆಲವೊಬ್ಬರಿಗೆ ಆ ಅಹಂ ಇರುತ್ತೆ, ಇವರಲ್ಲಿ ಅದು ಇರಲಿಲ್ಲ ಇರಲಿಲ್ಲ. ಯಾಕಂದ್ರೆ ಅದಕ್ಕೆ ಇಲ್ಲಾಂದ್ರೆ ಪಿ ಆರ್ ಕೆ ಅಂತ ಸ್ಟಾರ್ಟ್ ಮಾಡಿ ಕೊಡತ್ತೆ ಕೊಡ್ತೀರಿ, ಅದು ದೊಡ್ಡತನ. ಅದೇ ನಾ ಹೇಳಿದ್ನಲ್ಲ, ಚಿಕ್ಕ ವಯಸ್ಸಲ್ಲಿ ನಾನು ವಾಚ್ಮ್ಯಾನ್ದು ಒಂದು ಸಣ್ಣ ಇನ್ಸಿಡೆಂಟ್ ಅದನ್ನೇ ತಿಳ್ಕೊಳ್ಳಿ. ಒಂದು 4 ವರ್ಷ ಒಂದು 5 ವರ್ಷ ಮಗು ಇಷ್ಟುದ್ದ ಹುಡುಗ ಕರ್ಕೊಂಡು ಹೋಗ್ತಾನೆ ರೋಡ್ಲಿ, ಇವನು ಆ್ಯಕ್ಚುಲಾಗಿ ಇವನು ಅವ್ನು ಚೆನ್ನಾಗಿ ನೋಡ್ಕೊತಿದ್ದೆ ಪಾಪ, ಚೋಡಸ ಬಂದ್ಬಿಟ್ಟು ಕೈ ನಿಡ್ಕೊಂಡು ಬಿಡ್ತಾನೆ ಇರಲಿಲ್ಲ, ಎಲ್ಲ ನೀಟಾಗಿ. ಅವನು ಯಾವಾಗ್ಲೂ ಈ ಸೀಸ್ ದಟ್ ಇಸ್ ಆಲ್ವೇಸ್ ದಿಸ್ ಸೈಡ್, ಆ ಥರ ಅವ್ನು ಕೇರ್ಫುಲ್ಲಾಗಿ ಕರ್ಕೊಂಡು ಹೋಗ್ತಿದ್ದ. ಅವನಿಗೆ ಹೇಳ್ತಾ ನಮ್ಮನ್ನೆಲ್ಲ ಆಡ್ಕೆ ಮಾಡೋನು ವಾಚ್ಮ್ಯಾನ್, ನೀವೆಲ್ಲ ಏನು ವೇಸ್ಟ್ ಬೇಡ ಸಾಬ್, ಛೋಟಾ ಸಾಬ್ ಇದ್ರೆ ನಮ್ಗೆ ಏನೋ ಊಟ ಸಿಗುತ್ತೆ, ನಿಮ್ಗೆ ಏನು ಕೊಡಲ್ಲ ನೀವು ಆಗಲೇ ಅಷ್ಟೆಲ್ಲ ಮಾಡೋ ಎಷ್ಟೆಲ್ಲ. ಅದು ಒಂದಷ್ಟು ಕಡೆ ಫ್ರೀ ಆ್ಯಡ್ಸ್ ಕೊಡೋಕೆ ಮುಂದಾಗ್ತಾರೆ, ಕೆಲವರು ಎಷ್ಟು ರೆವಿನ್ಯೂ ಬರುತ್ತೆ ಅದರಿಂದ ಏನು ಸಂಪಾದನೆ ಆಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿದರೆ ಇವರು ಸಮಾಜಕ್ಕೆ ಒಳ್ಳೇದಾಗುತ್ತಾ? ಫ್ರೀ ಆ್ಯಡ್ಸ್ ಫ್ರೀ ಆ್ಯಡ್ ಕೊಡೋಕೆ ಮುಂದಾಗ್ತಾರೆ, ಅಂಬಾಸಿಡರ್ ಆಗ್ತಾರೆ, ಇದೆಲ್ಲ ಅವರಿಗೆ ಸಾಧ್ಯ ಅನಿಸುತ್ತೆ. ಗುಣ ಅಷ್ಟೇ, ದೊಡ್ಡತನ ಬೇಕಷ್ಟೇ. ಹ್ಞೂ, ಏನು ಪಿ ಆರ್ ಕೆ ಪ್ರೊಡಕ್ಷನ್ ಮಾತಾಡ್ತಾ ಇದ್ರಿ, ಇದು ಯಾವ ರೀತಿಯಾಗಿ ಮುಂದುವರಿಸ್ಬೇಕು ಅನ್ನುವಂಥದ್ದು ಇದೆ? ಅಶ್ವಿನಿ ಅವರು ಕೇಪಬಲ್, ಆಮೇಲೆ ಅಪ್ಪುನು ಅಷ್ಟೇ, ಅವರು ಅವರಿಬ್ಬರಿಗೆ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಚೆನ್ನಾಗಿದೆ, ಟಚ್ ಅವರು ಒಳ್ಳೆ ಪೇರ್. ಐ ಥಿಂಕ್ ಶಿ ವಿಲ್ ಟೇಕ್ ಕೇರ್. ನಿನ್ನ ಕಣ್ಗಳ ಬಿಸಿಯ ಹನಿಗಳು 100 ಕತೆಯ ಹೇಳುವೆ, ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿವೆ.